ನಮಸ್ಕಾರ ಫ್ರೆಂಡ್ಸ್, ಟೆಕ್ ದೋಸ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೀವೇನಾದರೂ ಜಿಯೋ ರೀಚಾರ್ಜ್ ಮಾಡಿದರೆ ಅಥವಾ ಮಾಡೋರಿದ್ರೆ ಜಿಯೋದ ಯಾವುದೇ ಪ್ಲ್ಯಾನ್ಗಳಾಗಲಿ, 399 ಆಗಲಿ, 149 ಆಗಲಿ, 409 ಆಗಲಿ, ಯಾವುದೇ ಪ್ಲ್ಯಾನ್ಗಳಲ್ಲಾಗಲಿ, ಸೊ 1.5 GB ಎಕ್ಸ್ಟ್ರಾ ಕೊಡ್ತಾ ಇದ್ದಾನೆ ಫ್ರೆಂಡ್ಸ್ ಪರ್ ಡೇ. ಅಂದರೆ ಲೈಕ್ 399 ಪ್ಲ್ಯಾನ್ ನಾವು ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ, ಇದರಲ್ಲಿ ನಿಮಗೆ 399 ಪ್ಲ್ಯಾನ್ಗೆ 84 ಡೇಸ್ಗೆ 1.5 GB ಕೊಡ್ತಾ ಇದ್ದ ಮೊದಲು, ಇವಾಗ 1.5 GB ಎಕ್ಸ್ಟ್ರಾ ಕೊಡ್ತಾ ಇದ್ದಾನೆ. ಇಟ್ ಮೀನ್ಸ್ 3 GB ಪರ್ ಡೇ. ಸೊ 3 GB ಪರ್ ಡೇ ಕೊಡ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ, ಸೊ ಅದನ್ನು ಹೇಗೆ ಎಲ್ಲ ರಿದೀಮ್ ಮಾಡ್ಕೊಳ್ಳೋದು ಅಂತ ಫುಲ್ ಡೀಟೇಲ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಬಿಕಾಸ್ ಆಫ್ ನೀವು ರೀಚಾರ್ಜ್ ಮಾಡಿದ್ರೆ ಡೈರೆಕ್ಟಾಗಿ 3 GB ಬರಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ರಿದೀಮ್ ಮಾಡಬೇಕಾಗುತ್ತೆ. ಸೊ ಈ ಟ್ರಿಕ್ಸನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ವೀಡಿಯೋದಲ್ಲಿ. ಸೊ ವೀಡಿಯೋ ಎಂಡ್ವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವೀಡಿಯೋದ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರ್ ಬಟನ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಉಚಿತವಾಗಿದೆ ಫ್ರೆಂಡ್ಸ್, ಯಾವುದೇ ಕಾಸ್ಟ್ ಇಲ್ಲ, ಫ್ರೀ ಆಫ್ ಕಾಸ್ಟ್ ಇದೆ. ಸೊ ಫ್ರೆಂಡ್ಸ್, ಇವಾಗ ನಾವು ಮೈ ಜಿಯೋ ಆ್ಯಪ್ನಲ್ಲಿ ಹೋಗೋಣ. ಸೊ ಮೈ ಜಿಯೋ ಆ್ಯಪ್ನಲ್ಲಿ ಹೋದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ತೀರಾ, ನಾನು ನಿನ್ನೆ ತಾನೇ ರೀಚಾರ್ಜ್ ಮಾಡಿಸಿರೋದು. ಸೊ 399 ಪ್ಲ್ಯಾನ್ನ ನಾನು ಸೆಲೆಕ್ಟ್ ಮಾಡಿದ್ದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 1.5 GB ನನ್ನ ಹತ್ರ ಇದೆ. ಸೊ ಅಂದರೆ 399 ಪ್ಲ್ಯಾನಲ್ಲಿ ನಮಗೆ 3 GB ಸಿಗಬೇಕಾಗಿತ್ತು, ಇಲ್ಲಿ ಶೋ ಆಗ್ತಾ ಇರೋದು 1.5 GB, ಅಂದರೆ 1.5 GB ಮಾತ್ರ ಇಲ್ಲಿ ಶೋ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್, ನಾವು ಏನು ಮಾಡಬೇಕು ಅಂತಂದರೆ, ಯಾವುದೇ ಒಂದು ಪ್ಲ್ಯಾನಲ್ಲಿ 399 ಪ್ಲ್ಯಾನ್ ಆಗಲಿ ಅಥವಾ ಯಾವುದೇ 149 ಆಗಲಿ, ಯಾವುದೇ ಒಂದು ಪ್ಲ್ಯಾನು ನೀವು ಇದು ಮಾಡ್ಕೊಂಡ್ರೆ, ರೀಚಾರ್ಜ್ ಮಾಡ್ಕೊಂಡ್ರೆ ಅದರಲ್ಲಿ 1.5 GB ಎಕ್ಸ್ಟ್ರಾ ಸಿಗ್ತಾ ಇದೆ, ರೈಟ್? ಸೊ ಅದರಲ್ಲಿ ನಾವು ಹೇಗೆ ರಿದೀಮ್ ಮಾಡ್ಕೊಳ್ಳೋದು ನಾನು ವೀಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಸೊ ದಟ್ ನೀವು ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೈ ವೌಚರ್ಸ್ ಅಂತ ಕಾಣಿಸುತ್ತೆ. ಸೊ ಇಲ್ಲಿ 24 ಮೈ ವೌಚರ್ಸ್ ಅಂತ ಕಾಣಿಸುತ್ತಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಮೈ ವೌಚರ್ಸಸ್ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಆ 1.5 GBದ ಒಂದು ವೌಚರ್ ಇದೆ, ಆ ವೌಚರನ್ನು ನಿಮಗಿಲ್ಲಿ ಶೋ ಆಗುತ್ತೆ. ಸೊ ಅದ್ರ ಮೇಲೆ ನೀವು ರಿದೀಮ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇಲ್ಲಿ ಮೈ ವೌಚರಲ್ಲಿ ನನಗೆ 22 ಇನ್ನು 50 ರುಪೀಸ್ 22 ವೌಚರ್ಸ್ ಇದೆ. ಸೊ ಅದೆಲ್ಲ ಮುಗಿಬೇಕಂದ್ರೆ ಇನ್ನೂ ವರ್ಷಗಟ್ಟಲೆ ಆಗ್ಬೋದು. ಸೊ ದಟ್ಸ್ ದ ಡಿಫ್ರೆಂಟ್ ಥಿಂಗ್. ಸೊ ಇಲ್ಲಿ ಕೆಳಗಡೆ ನೋಡಿದ್ರೆ ಫ್ರೆಂಡ್ಸ್, ನೀವು ಇಲ್ಲಿ ಅಡಿಷ್ನಲ್ ಡಾಟಾ ಬೆನಿಫಿಟ್ಸ್, 1.5 GB ಡಾಟಾ ವ್ಯಾಲಿಡಿಟಿ, ಕಸ್ಟಮರ್ ಎಕ್ಸಿಸ್ಟಿಂಗ್ ಪ್ಲ್ಯಾನ್ಸ್ ವ್ಯಾಲಿಡಿಟಿ, ರೈಟ್? ಸೊ ಅಂದರೆ ಕಸ್ಟಮರ್ ಯಾವ ಒಂದು 84 ಡೇಸ್ 399 ಪ್ಲ್ಯಾನ್ ಇದೆಯಲ್ವ, ಅಲ್ಲಿವರೆಗೂ ಇದು 1.5 GB ಪರ್ ಡೇ ನಿಮಗೆ ಸಿಗ್ತಾ ಇರುತ್ತೆ. ಅಂದರೆ ಇದು 3 GB ಡಾಟಾ ಇದೆ ಫ್ರೆಂಡ್ಸ್. ಸೊ ಅದ್ರ ಮೇಲೆ ನೀವು ಇದನ್ನು ಜಸ್ಟ್ ಇದ್ರ ಮೇಲೆ ರಿದೀಮ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅದನ್ನು ಕ್ಲಿಕ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನಾನು ಇಲ್ಲೊಂದು ತೋರಿಸ್ತೀನಿ. ಆ್ಯಡ್ ಆನ್ ಬೆನಿಫಿಟ್ಸ್, 10 GB ಡಾಟಾ ವ್ಯಾಲಿಡಿಟಿ, ಕಸ್ಟಮರ್ ಎಕ್ಸಿಸ್ಟಿಂಗ್ ಪ್ಲ್ಯಾನ್ಸ್ ವ್ಯಾಲಿಡಿಟಿ. ಸೊ ದಟ್ ಇವನ್ ಇಲ್ಲಿ ಕ್ವಾಂಟಿಟಿ ಬಂದುಬಿಟ್ಟು ಒಂದಿದೆ ಫ್ರೆಂಡ್ಸ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು ರಿದೀಮ್ ಮೇಲೆ, ಇದು 10 GB ಎಕ್ಸ್ಟ್ರಾ ಡಾಟಾ ನಿಮ್ಗೆ ಸಿಗುತ್ತೆ. ಸೊ ನಿಮಗೆ 3 GB ಪರ್ ಡೇ ಡಾಟಾ ಮುಗಿದ ಮೇಲೆ, ಸೊ ನೀವು ಅದನ್ನು ಕಂಟಿನ್ಯೂ ಆಗಿ ಯೂಸು 10 GBಯಲ್ಲಿ ಯೂಸ್ ಆಗುತ್ತೆ ಫ್ರೆಂಡ್ಸ್ ಆಟೋಮೆಟಿಕ್ಲಿ. ಸೊ ಅದಕ್ಕೋಸ್ಕರ ನಾವು ಇವಾಗ ಏನು ಮಾಡಬೇಕು ಅಂತಂದರೆ, 1.5 GB ಪರ್ ಡೇ ಡಾಟಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ರಿದೀಮ್ ಮೇಲೆ, ರಿದೀಮ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್. ರಿದೀಮ್ ಮೇಲೆ ಕ್ಲಿಕ್ ಮಾಡಿದ್ಮ್ಯಾಗ ಇಲ್ಲಿ ನೋಡ್ಬೋದು ನಿಮಗೆ ರೀಚಾರ್ಜ್ ನಂಬರ್ ತೋರಿಸುತ್ತೆ, ನಿಮ್ಮ ನಂಬರು, ಮೊಬೈಲ್ ನಂಬರು, ಅಥವಾ ಬೇರೆ ಯಾರಾದರೂ ಇನ್ನೊಂದು ಬೇರೆ ನಂಬರ್ಗೂ ಮಾಡಿಸ್ಬೇಕಂತಂದರೆ ನೀವು ಇಲ್ಲಿ ಮಾಡ್ಬೋದು, ಬಟ್ ಅದು ಜಿಯೋ ನಂಬರೇ ಆಗಿರಬೇಕು. ರೀಚಾರ್ಜ್ ಅನದರ್ ನಂಬರ್. ಸೊ ಇಲ್ಲಿ ಅನದರ್, ಇಲ್ಲಿ ಬೇರೆ ಯಾರಾದರೂ ಜಿಯೋ ನಂಬರ್ಗೂ ನೀವು ಬೇಡ, ನನಗೆ ಬೇಡ 1.5 GB, ನಮ್ಮ ಬೇರೆ ಯಾರಿಗೆ, ನಮ್ಮ ಬ್ರದರ್ಗೆ, ಯಾರಿಗೋ ಸಿಸ್ಟರ್ ಕಳಿಸ್ತೀನಿ ಅಂತಂದರೆ ಆ ಥರ ನೀವು ಕಳಿಸ್ಬೋದು, ರೈಟ್? ಸೊ ಪ್ರೈಸ್ ಬಂದುಬಿಟ್ಟು ಇಲ್ಲಿ ಕಡೆ ನೋಡಿ, ಪ್ರೈಸ್ 0, ಬೆನಿಫಿಟ್ಸ್ 1.5 GB ಡೇ, ವ್ಯಾಲಿಡಿಟಿ ಏನಿಲ್ಲ, ಬಂದರೆ ಎಕ್ಸಿಟಿಂಗ್ ಪ್ಲ್ಯಾನ್ವರೆಗೂ ನಿಮ್ಗೆ ವ್ಯಾಲಿಡಿಟಿ ಇರುತ್ತೆ. ದಟ್ಸ್ ದ ಥಿಂಗ್ಸ್, ರೈಟ್? ಸೊ ಫಸ್ಟ್ ಆಫ್ ಆಲ್ ಈ ಕಗಡೆ ಬಂದ್ಬಿಟ್ಟು ನಾವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು, ಜಸ್ಟ್ ಒಂದು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆಗೋಗುತ್ತೆ ಫ್ರೆಂಡ್ಸ್. ಜಸ್ಟ್ ನಾನು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆನ್ ಕನ್ಫರ್ಮೇಷನ್, ದಿಸ್ ಪ್ಲ್ಯಾನ್ ವಿಲ್ ಬಿ ಆಕ್ಟಿವೇಟೆಡ್ ಇನ್ ಎಡಿಷನ್ ಟು ಯುವರ್ ಕರೆಂಟ್ ಪ್ಲ್ಯಾನ್ಸ್, ದ ವ್ಯಾಲಿಡಿಟಿ ಆಫ್ ದ ಪ್ಲ್ಯಾನ್ ವಿಲ್ ಸ್ಟಾರ್ಟ್ ಟುಡೇ. ಓಕೆ, ಸೊ ಇವತ್ತಿನಿಂದ ಈ ಪ್ಲ್ಯಾನು ಸ್ಟಾರ್ಟ್ ಆಗುತ್ತೆ, ರೈಟ್? ಸೊ ನಿಮ್ಮ ಎಕ್ಸಿಟಿಂಗ್ ಪ್ಲ್ಯಾನ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಮುಗಿಯುತ್ತೆ. ದಟ್ಸ್ ದ ಥಿಂಗ್ಸ್. ಓಕೆ ಮೇಲೆ ಕ್ಲಿಕ್ ಮಾಡೋಣ. ಜಿಯೋ ನಂಬರ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ರೀಚಾರ್ಜ್ಡ್, ರೈಟ್? ಮೆಸೇಜು ಬರ್ತಾ ಇದೆ ನನಗೆ ಇಲ್ಲಿ ನೋಡಿ, ಮೆಸೇಜು ಬರ್ತಾ ಇದೆ ಮೇಲ್ಗಡೆ, ರೈಟ್? ಸೊ ಇವರ್ ಟ್ರಾನ್ಸಾಕ್ಷನ್ ಐ ಡಿ ಈಸ್ ಇಲ್ಲಿ ಕೊಡ್ತಾರೆ ಕೆಳಗಡೆ, ರೈಟ್? ಆಗೋಯ್ತು ಫ್ರೆಂಡ್ಸ್, ಅದು ಆಟೋಮೆಟಿಕ್ಲಿ ನಮಗೆ 3 GB ತೋರಿಸುತ್ತೆ, ರೈಟ್? ಇಲ್ಲಿ ನಾವು ಈ ಕೆಳಗಡೆ ಡನ್ ಮೇಲೆ ಕ್ಲಿಕ್ ಮಾಡೋಣ. ಡನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಅದು ಹೋಗಿಬಿಡ್ತು, 1.5 GB ವೌಚರು ನಿಮ್ಗೆ ಹೋಗಿಬಿಡ್ತು. ನನಗೆ ಇರೋದು ಇವಾಗ 10 GB ಡಾಟಾದ ಮಾತ್ರ ಇರೋದು. ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ನೋಡ್ಬೋದು ನಾವು ಬ್ಯಾಕ್ ಹೋಗಿ ನೋಡೋಣ. ಸೊ ಎಷ್ಟೆಲ್ಲ ಡಾಟಾ ಬಂದಿರುತ್ತೆ ಅಂದ್ಬಿಟ್ಟು, ರೈಟ್ ಫ್ರೆಂಡ್ಸ್? ಸೊ ಆಟೋಮೆಟಿಕ್ಕಾಗಿ ಅದು ನಮಗೆ 1.5, ಓಕೆ, ಸೊ 1.5 GB, ರೈಟ್? 1.5 GB ಮುಗಿದ ತಕ್ಷಣವೇ ಅದು ತಿರ್ಗಾ ಇನ್ನೂ ಕಂಟಿನ್ಯೂ ಆಗಿ 1.5 GB ಕಂಟಿನ್ಯೂ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ನಿಮಗೆ 3 GB ಡಾಟಾ ಸಿಗುತ್ತೆ ಇದರಲ್ಲಿ. ಸೊ ದಟ್ ನೀವು ಇದನ್ನು ಯೂಸ್ ಮಾಡ್ಕೋಬೋದು, ಬಟ್ ಡೈರೆಕ್ಟಾಗಿ ಸಿಕ್ಕಲ್ಲ ಫ್ರೆಂಡ್ಸ್ ನಿಮಗೆ, ಅದನ್ನು ಒಂದು ರಿಡೀಮ್ ಮಾಡ್ಕೊಬೇಕಾಗುತ್ತೆ. ಈ ಥರ ರಿಡೀಮ್ ಮಾಡ್ಕೊಬಿಟ್ಟು ಯಾವುದೇ ಒಂದು ಪ್ಲ್ಯಾನಲ್ಲಿ ಈ ಥರ ರಿಡೀಮ್ ಮಾಡ್ಕೊಬಿಟ್ಟು ನೀವು ಅದನ್ನು ಲಾಭವನ್ನು ಪಡಿಬೋದು ಫ್ರೆಂಡ್ಸ್. ಸೊ
ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದನ್ನ ಒಂದು ಯೂಸ್ಫುಲ್ ಇನ್ಫಾರ್ಮ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.